ಈ ಮಂಡ್ಯದಲ್ಲಿ ಇದ್ದು ನನಗೆ ಅನಿಸಿದ್ದು ಒಂದೇ ಒಂದು, ನಿಮ್ಮನ್ನೆಲ್ಲ ದರ್ಶನ್ ಅವ್ರು ಮರ್ತು ಬಿಡ್ತಾರೆ. ಯಾಕೆ ಅಂದರೆ ಎಲ್ಲೋದ್ರೂ ಮಕ್ಕಳು ದರ್ಶನ್ ಅವ್ರಿಗೆ ಅಷ್ಟು ಪ್ರೀತಿ ಕೊಟ್ಟಿದ್ದಾರೆ. ನೀವೆಷ್ಟು ಪ್ರೀತಿ ಮಾಡ್ತಿರೋ ಕಮೆಂಟ್ ಬಾಕ್ಸಲ್ಲಿ ಅದ್ರ 100,000 ಪಟ್ಟು ಪ್ರೀತಿ ಕೊಟ್ಬಿಟ್ರು ದರ್ಶನ್ ಅವ್ರಿಗೆ. ದರ್ಶನ್ ಅವರು ಅಷ್ಟೇ ಅಷ್ಟೇ ಖುಷಿಯಿಂದ, ಅಷ್ಟೇ ಪ್ರೀತಿಯಿಂದ, ಅಷ್ಟೇ ತಾಳ್ಮೆಯಿಂದ ಮಕ್ಕಳನ್ನ ಮಾತಾಡಿಸ್ತಾ ಇದ್ರು, ಮಕ್ಕಳಿಗೆ ಕೇರ್ ಮಾಡ್ತಾಯಿದ್ರು, ಮಕ್ಕಳಿಗೂ ಕೂಡ ಪ್ರೀತಿನ ಹಂಚ್ತಾ ಇದ್ರು. ಅದೆಲ್ಲ ನೀವು ಕಣ್ಣಾರೆ ನೋಡಿದರೆ ನೀವು ನಿಜವಾಗ್ಲೂ ಅಷ್ಟು ಖುಷಿ ಪಡ್ತಾ ಇದ್ರಿ. ಬೈ ದ ವೇ, ಸದ್ಯಕ್ಕೆ ನಾವಿವಾಗ ಮಂಡ್ಯದ ಒಂದು ಸರ್ಕಾರಿ ಶಾಲೆಯಲ್ಲಿದ್ದೀವಿ. ಸುಮಾರು ಒಂದು 13 ಶಾಲೆಗೆ ಸುತ್ತಿದ್ವಿ, 13 ಹಳ್ಳಿಗೆ ಹೋದ್ವಿ. ಒಂದೊಂದು ಶಾಲೆಗಳಲ್ಲಿ ಒಂದೊಂದು ರೀತಿಯ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ದರ್ಶನ್ ಅವರು ಪ್ರೋತ್ಸಾಹ ಕೊಟ್ಟರು. ಶಂಕರೇಗೌಡ ಟ್ರಸ್ಟ್ ಅಂಡರಲ್ಲಿ ಈ ಒಂದು ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದೆ. ಸೊ ಇವಾಗ ಯಾವ ಹಳ್ಳಿಗೆ ಬಂದಿದ್ದೀವಿ ನನಗೆ ನೆನಪಿಲ್ಲ, ಬಿಕಾಸ್ ಒಂದೊಂದು ಹಳ್ಳಿ ಹೆಸರು ಒಂದೊಂದು ಸುಂದರವಾಗಿದೆ, ನನಗೆ ಮರ್ತೋಗ್ತಾ ಇದೆ ಅದು. ಅದಕ್ಕಾಗಿ ಸೊ ಈ ಎಸ್ಪೆಷಲಿ ಈ ಶಾಲೆಯಲ್ಲೂ ಕೂಡ ದೇಣಿಗೆಯನ್ನು ಕೊಟ್ಟರು. ಬಂದ ತಕ್ಷಣ ಎಷ್ಟು ಚೆನ್ನಾಗಿ ಪ್ರೀತಿಯಿಂದ ಮಾತಾಡಿಸಿದ್ರು ಅಂದರೆ, ನೋಡಿ ಅಲ್ಲಿರೋ ಹೆಣ್ಮಕ್ಳು ಪೂರ್ತಿ ದರ್ಶನ್ ಅವ್ರಿಗೆ ಕಾಲು ಬೀಳಕ್ಕೆ ಹೋಗ್ಬಿಟ್ರು. ಅವ್ರು ತಡೀತಾ ಇದ್ದಾರೆ, ಅವರು ಬಿಡಿ ಬಿಡಿ ಬಿಡಿ, ಬೇಡ 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 ಅಂತ. ಸೊ ಅದರ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರ. ಅದಾದಮೇಲೆ ಹೂವಿನಾರ ಹಾಕಿದ್ರು, ಪೇಟ ತೋರಿಸಿದ್ರು, ಅದಾದಮೇಲೆ ಮಕ್ಕಳು ನೋಡೋಕೆ ಬಂದರು. ಅದು ಎಷ್ಟು ಕ್ಯೂಟಾಗಿ, ಎಷ್ಟು ಶಿಸ್ತಿನಿಂದ ಮಕ್ಕಳು ಕೂತಿದ್ರು ಅಂದರೆ, ಎಂಥವ್ರಿಗೂ ಆ ಮಕ್ಕಳು ನೋಡಿದ್ರೆ ಅಷ್ಟು ಪ್ರೀತಿ ಬಂದ್ಬಿಡುತ್ತೆ. ದರ್ಶನ್ ಅವರು ಅಷ್ಟೇ, ಹೋಗ್ಬೇಕಾದ್ರೆ ಯಾರಿಗೆ ಹಾಯ್ ಹೇಳಿದ್ರೋ ಬಾಯಿ ಹೇಳಿದ್ರೋ ಗೊತ್ತಿಲ್ಲ, ಆದರೆ ಮಕ್ಕಳಿಗೆ ಬಾಯಿ ಮಕ್ಕಳ ಅಂತ ಹೇಳ್ಬಿಟ್ಟು ಪ್ರೀತಿಯಿಂದ ಮಕ್ಕಳಿಗೆ ಬಾಯಿ ಮಾಡಿಬಿಟ್ಟೋದ್ರು. ಅವರು ಅಷ್ಟೇ, ಆ ಮಕ್ಕಳು ಏನು ಕಡಿಮೆನ, ಡಿಬಾಸ್ ಬಾಯ್, ಡಿಬಾಸ್ ಅಣ್ಣ ಬಾಯ್, ದರ್ಶನ್ ಅಣ್ಣ ಬಾಯ್, ದರ್ಶನ್ ಬಾಯ್, ಡಿವಾಸ್ ಬಾಯ್, ಅವ್ರ ಬಾಯಿಗೆ ಏನೇನು ಅನಿಸುತ್ತೋ ಅದನ್ನೆಲ್ಲ ಕರಿತಾ ಇದ್ರು ಅವರು. ದರ್ಶನ್ ಅವರು ಆ ಮಕ್ಕಳನ್ನ ಪ್ರೀತಿ ನೋಡಿ ಅವ್ರ ಮುಖದಲ್ಲಿ ಮಂದಹಾಸ ನೋಡ್ಬೇಕು. ನಿಜವಾಗಿಯೂ ಮಕ್ಕಳ ಜೊತೆ ಕಳೆಯೋದೇ ಒಂದು ಸುಂದರ ಕ್ಷಣ ಅದು. ದರ್ಶನ್ ಅವರು ಈ ರೀತಿ ಒಂದು ಅರ್ಥಪೂರ್ಣವಾಗಿ ಕಳೀತಾ ಇದ್ದಾರಲ್ಲ, ಅದು ನಿಜವಾಗ್ಲೂ ಖುಷಿ ಕೊಡುವಂಥದ್ದು. ಈ ಥರರಿಗೆ ಮಾರ್ಗದರ್ಶನ ಅಂತ ಹೇಳ್ಬೋದು. ನೋಡಿ, ಈ ಶಾಲೆಯಲ್ಲಿ ದೇಣಿಗೆ ಕೊಡ್ತಾ ಇದ್ದಾರೆ. ಪಾಪ ಇಲ್ಲಿ ಇವ್ರ ಹತ್ರ ಮೈಕ್ ಇರಲಿಲ್ಲ, ಎಷ್ಟು ಕೊಟ್ಟರು ಏನು ಕೊಟ್ಟರು ಏನು ಮಾಡಿದ್ರು ಅಂತ ಗೊತ್ತಾಗಲಿಲ್ಲ. ಬಟ್ ಆದರೆ ಕವರಲ್ಲಿ ದೇಣಿಗೆ ಕೊಟ್ಟರು ಅಷ್ಟು ಮಾತ್ರ ನನಗೆ ಗೊತ್ತಾಯಿತು. ಶಾಲೆಯಲ್ಲಿದ್ದಂತಹ ಟೀಚರ್ಸ್ಗಳು ಫುಲ್ ಖುಷಿಯಾದರು. ಅದಾದಮೇಲೆ ದರ್ಶನ್ ಅವರು ಮಕ್ಕಳನ್ನ ನೋಡಿದ್ರು, ಅಷ್ಟು ಮುದ್ದಾದಂಥ ಮಕ್ಕಳು ಅವರು. ಆ ಮಕ್ಕಳ ಜೊತೆ ನಾನು ಕೂತ್ಬಿಟ್ಟಿದ್ದೆ, ಬಿಕಾಸ್ ನನಗೆ ಕರೆಕ್ಟಾಗಿ ಫ್ರೇಮ್ ಸಿಗ್ತಾ ಇರಲಿಲ್ಲ. ಮಕ್ಕಳಿಗೆ